ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಕೆಮಿಕಲ್ ಫ್ರೀ ಇರುವಂತಹ ಶ್ಯಾಂಪು ಯಾವುದು, ಮ್ಯಾಮ್ ನಾವು ಈ ಶ್ಯಾಂಪುನ ಯೂಸ್ ಮಾಡ್ತಿದ್ದೀರಿ ಇದು ಕೆಮಿಕಲ್ ಫ್ರೀ ಇದೆಯಾ, ಮ್ಯಾಮ್ ನಾವು ಈ ಶ್ಯಾಂಪುನ ಯೂಸ್ ಮಾಡ್ತಿದ್ದೀರಿ ಮ್ಯಾಮ್ ಇದು ಮೈಲ್ಡ್ ಶ್ಯಾಂಪಾ ಅಂತ ನನಗೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಆ ಕಾರಣಕ್ಕಾಗಿ ನೀವು ಯಾವುದೇ ಒಂದು ಶ್ಯಾಂಪುನ ಯೂಸ್ ಮಾಡ್ಬೋದು. ಸೊ ಆ ಶ್ಯಾಂಪೂಗೆ ಈ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ನೀವು ಬಳಸುವಂಥ ಶ್ಯಾಂಪುವಿನಲ್ಲಿ ಕೆಮಿಕಲ್ ಇದ್ದರೂ ಸಹ ಕೂಡ ಕೆಮಿಕಲ್ ಫ್ರೀ ಆಗುತ್ತೆ, ಮೈಲ್ಡ್ ಶ್ಯಾಂಪು ಆಗುತ್ತೆ. ನಂತರ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಸೊಂಪಾಗಿ ಬೆಳೆಯೋದಕ್ಕೆ, ಏರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೂ ಸಹ ಕೂಡ ಈ ಒಂದು ಮೆಥಡ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಬನ್ನಿ, ತಡ ಮಾಡ್ದೇನೆ, ಈ ಒಂದು ಶ್ಯಾಂಪ್ನ ಯಾವ ರೀತಿ ರೆಡಿ ಮಾಡೋದು ಮನೆಯಲ್ಲಿ ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬರೀ ನೋಡ್ತಿದ್ರೆ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವ್ರಿಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ತೀನಿ, ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಶ್ಯಾಂಪುನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಒಂದು ದೊಡ್ಡದಾದಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪುವನ್ನು ಈ ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶ್ಯಾಂಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ಯಾಶೆ, ಒನ್ ರುಪೀಸ್ ಸ್ಯಾಶೆ ಬರುತ್ತಲ್ವ, ಸೊ ಆ ಒಂದು ಸ್ಯಾಶೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮ ತಲೆ ಕೂದಲು ಎಷ್ಟಿದೆಯೋ ಆ ಒಂದು ಅನುಗುಣವಾಗಿ ನೀವು ಶ್ಯಾಂಪುವನ್ನು ತೆಗೆದುಕೊಳ್ಬೇಕಾಗತ್ತೆ. ನಂತರ ನಾನು ಇದಕ್ಕೆ ರೈಸ್ ವಾಟರ್ ಅಂದರೆ ಅಕ್ಕಿಯ ನೀರು, ಅಕ್ಕಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಕ್ಲೀನಾಗಿ ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡಿ, ನಂತರ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ಸೋಕ್ ಮಾಡಿ, ನಂತರ ಕಿವುಚಿ ಆ ಒಂದು ನೀರನ್ನು ನಾನು ಈ ಒಂದು ಶ್ಯಾಂಪೂಗೆ ಹಾಕ್ಕೊಂಡಿದ್ದೀನಿ. ಅಕ್ಕಿಯ ನೀರು ನಮ್ಮ ತಲೆ ಕೂದಲಿಗಾಗಿರ್ಬೋದು, ನಮ್ಮ ಸ್ಕಿನ್ಗೆ ಆಗಿರ್ಬೋದು ತುಂಬಾ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ನಂತರ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ನಾನು ಇದಕ್ಕೆ ರೋಸ್ ವಾಟರ್ನ ಹಾಕ್ಕೊಳ್ತಿದ್ದೀನಿ. ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ ಹಾಕ್ಕೊಳ್ಬೇಕಾಗತ್ತೆ ಈ ಒಂದು ಶ್ಯಾಂಪುವನ್ನು ರೆಡಿ ಮಾಡೋದಕ್ಕೆ. ರೋಸ್ ವಾಟರ್ ಬಂದು ನಿಮ್ಮ ತಲೆ ಕೂದಲನ್ನು ನರಿಷ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಸಹ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹೇರ್ ಫಾಲ್ನ ಸಹ ಕೂಡ ಕಡಿಮೆ ಮಾಡುತ್ತೆ. ನಂತರ ನಿಮ್ಮ ತಲೆ ಕೂದಲನ್ನು ಶೈನಿಂಗ್ ಆಗಿಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ರೋಸ್ ವಾಟರ್ ಎಲ್ಲ ಒಂದು ಮೆಡಿಕಲ್ ಸ್ಟೋರ್ ಮತ್ತು ಫ್ಯಾನ್ಸಿ ಸ್ಟೋರಲ್ಲಿ ಸುಲಭವಾಗಿ ಸಿಗುತ್ತೆ. ನಾನು ಇಲ್ಲಿ ಆರ್ಗ್ಯಾನಿಕ್ ನೇತ್ರ ಅವರ ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರ್ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಹ ಕೂಡ ಡಾಬರ್ ಗುಲಾಬರಿ ರೋಸ್ ವಾಟರ್ ಸಿಗುತ್ತೆ. ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಫ್ರೆಶ್ ಅಲೋವೆರಾ ಜೆಲ್ ಸಿಕ್ಕಿದ್ರೆ ಅಂದರೆ ಲೋಳೆ ಸರ ಸಿಕ್ಕಿದ್ರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಸಹ ಕೂಡ ಅಷ್ಟೇ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮೇಯ್ನಾಗಿ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ, ನಂತರ ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆಗಿಡೋದಕ್ಕೆ, ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗಿಡೋದಕ್ಕೂ ಸಹ ಕೂಡ ಅಲೋವೆರಾ ಜೆಲ್ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬೇಕಿದ್ದಲ್ಲಿ ನೀವು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಅಂದರೆ ವಿಟಮಿನ್ ಇ ಆಯಿಲ್ನ ಸಹ ಕೂಡ ಹಾಕ್ಕೊಳ್ಬೋದು ಈ ಒಂದು ಶ್ಯಾಂಪುವನ್ನು ರೆಡಿ ಮಾಡೋದಕ್ಕೆ. ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಮೊದಲನೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನಂತರ ನೀವು ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನೀವು ತಲೆಗೆ ಸ್ನಾನ ಮಾಡುವಾಗ ವಾರದಲ್ಲಿ ಎರಡು ಬಾರಿ ಮಾತ್ರ ತಲೆಗೆ ಸ್ನಾನ ಮಾಡಬೇಕಾಗತ್ತೆ. ಸೊ ನೀವು ತಲೆಗೆ ಸ್ನಾನ ಮಾಡುವಾಗಲೆಲ್ಲ ಸಹ ಕೂಡ ನೀವು ಬಳಸುವ ಶ್ಯಾಂಪುವಿನ ಜೊತೆಗೆ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ನಂತರ ನೀವು ತಲೆಗೆ ಸ್ನಾನ ಮಾಡ್ತಾ ಬಂದರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ, ನಂತರ ದಟ್ಟವಾಗಿ ಬೆಳೆಯೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನೀವು ಬಳಸುವಂಥ ಶ್ಯಾಂಪುವಿನಲ್ಲಿ ಏನಾದರೂ ಕೆಮಿಕಲ್ಸ್ ಇದ್ದರೆ ಕೆಮಿಕಲ್ನ ಫ್ರೀ ಮಾಡೋದಕ್ಕೂ ಸಹ ಕೂಡ ಈ ಒಂದು ಮೆಥಡ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಸೊ ಟ್ರೈ ಮಾಡಿ, ಹೇಗೆ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಶ್ಯಾಂಪುವಿನ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.